ವಿಷಯ ನಿಮ್ಮದು ಸುದ್ದಿ ನಮ್ಮದು. ನಾನು ವಿಜಯಲಕ್ಷ್ಮಿ ಮೂಡಿಗೆರೆ. ಅದರಗುಂಚಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಸ್ಯಾನಿಟೈಸರ್ ಸಿಂಪಡಣೆ. ಹುಬ್ಬಳ್ಳಿ ಹಳ್ಳಿಗಳಲ್ಲಿ ಕರೋನಾ ಎರಡನೇ ಅಲೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ತಾಲೂಕಿನ ಅದರಗುಂಚಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಕೋಟಗೊಂಡ ಹುಣಸಿ ಅದರಗುಂಚಿ ಗ್ರಾಮದಲ್ಲಿ ಪ್ರತಿಯೊಂದು ಓಣಿಗಳಿಗೆ ಸ್ಯಾನಿಟೈಸರ್ ಸಿಂಪಡಣೆ ಮಾಡುವುದರ ಮೂಲಕ ಗ್ರಾಮದ ಮನೆ ಮನೆಗೆ ಸ್ಯಾನಿಟೈಸರ್ ಮತ್ತು ಮಾಸ್ಕ್ಗಳನ್ನು ನೆರೆಗಾ ಕಾಮಗಾರಿಯವರ ಮೂಲಕ ವಿತರಣೆ ಮಾಡಿದರು. ಕೊಟಗುಂಚಿ ಮೂರಾರು ಹಳ್ಳಿ ಅದರಗುಂಚಿ ಮೂರು ಗ್ರಾಮ ಬರ್ತಾವೆ ನನ್ನ ಪಂಚಾಯತಿ ವ್ಯಾಪ್ತಿಗೆ. ನಾನು ಅಧ್ಯಕ್ಷನಾಗಿ ಈಗ ಆಲ್ರೆಡಿ ಈಗ 15 ದಿವಸ ಒಂದೊಮ್ಮೆ ಸ್ಯಾನಿಟೈಸರ್ ಮಾಡಿದ್ವಿ ಊರಿಗೆಲ್ಲ. ಆಮೇಲೆ ಸಂತೆ ಪೇಟೆ ಎಲ್ಲ ಅಂಗಡಿ ಮುಂಗೊಟ್ಟು ಎಲ್ಲ ಬಂದ್ ಮಾಡಿಸಿದ್ವಿ. ನಮ್ಮ ಸದಸ್ಯರು ಎಲ್ಲ ನಮ್ಮ ಕಾಂಗನವಾಡಿ ಕಾರ್ಯಕರ್ತರು ಪಿ ಡಿ ಓ ನಮ್ಮ ಪಂಚಾಯತಿ ಎಲ್ಲ ಸಿಬ್ಬಂದಿಗಳು ಸೇರಿ ಅತಿ ಕಟ್ಟುನಿಟ್ಟಿನ ಜಾರಿ ಒಳಗೆ ನಾವು ಎಲ್ಲ ಅಂಗಡಿ ಮುಂಗಟ್ಟು ಎಲ್ಲ ಬಂದ್ ಮಾಡಿಸಿ ಯಾವುದೇ ನಮ್ಮ ಪಿಎಚ್ಒಿಂದ ಹಿಡಿದು ನಾವು ದವಾಖಾನೆ ಡಾಕ್ಟರ್ಸ್ ಎಲ್ಲ ನಮ್ಗೆ ಸಾಥ್ ಕೊಟ್ಟಿದ್ದಾರೆ. ನಮ್ಮ ಗ್ರಾಮದಾಗ ನಾವು ಕರೋನಾ ಓಡಿಸ್ಬೇಕಂದ್ರೆ ಅತ್ಯಂತ ಒಂದು ಕಟ್ಟುನಿಟ್ಟಿನ ನಿರ್ಧಾರ ತೊಗೊಂಡಿದ್ದೀವಿ ನಾವು. ನಮ್ಮೆಲ್ಲ ಅದಕ್ಕೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಹಾಗೂ ನಮ್ಮ ಆಶಾ ಕಾರ್ಯಕರ್ತರು ಎಲ್ಲರೂ ನನ್ನ ಒಗ್ಗಟ್ಟು ನಮ್ಮ ಪಿ ಡಿ ಓ ಅಥವಾ ನಮ್ಮ ಪಂಚಾಯತಿ ಕಾರ್ಯದರ್ಶಿಗಳು ಸಿಬ್ಬಂದಿಗಳು ಎಲ್ಲರೂ ನನ್ನ ಜೊತೆ ಸಾಥ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಕೊರೋನಾನ ಓಡಿಸೋಣ ಅಂತ ಒಂದು ನಿರ್ಧಾರ ಮಾಡಿದ್ದೀವಿ. ಅದಕ್ಕಾಗಿ ನಾವು ಕರೋನಾ ಮುಕ್ತ ಗ್ರಾಮವನ್ನಾಗಿ ನಾವು ಮಾಡಿದ್ದೇವೆ ಅಂತ ಹೆಮ್ಮೆಯಿಂದ ಹೇಳ್ತೀವಿ. ಈವರೆಗೂ ನಿಮ್ಮಲ್ಲಿ ಪ್ರಕರಣಗಳು ಎಷ್ಟಾಗಿದ್ದಾವೆ ಸರ್? ಪ್ರಕರಣಗಳು ನನ್ನ ಅನಿಸಿಕೆ ಪೆಟ್ಟಿಗೆ 6-7 ಪ್ರಕರಣ ಕಂಡು ಬಂದಿದ್ದೇವೆ ನನಗೆ. ಈಗ ಪರಿಸ್ಥಿತಿ ಏನಿದೆ ಅವ್ರದ್ದು? ಪರಿಸ್ಥಿತಿ ಆಲ್ರೆಡಿ ಅವರು ಹೋಮ್ ಕ್ವಾರಂಟೈನ್ ಇದ್ದಾರೆ. ಈಗ ಅವ್ರಿಗೇನು ಬೇಕಾದಂಥ ವ್ಯವಸ್ಥೆ ನಮ್ಮ ಕಾರ್ಯಕರ್ತ ಔಷಧಿ ಪೌಷಧಿ ಎಲ್ಲ ಡಾಕ್ಟರ್ ನಮ್ಮ ಪಿ ಎಚ್ ಒಂದು ವ್ಯವಸ್ಥೆ ಮಾಡಿದ್ದೇವೆ ಆ ರೀತಿಯ ಗಮನ. ಈ ಸಂದರ್ಭದಲ್ಲಿ ಪಿ ಡಿ ಓ MD ಕರಡಿಗುಡ್ಡ, ಪಂಚಾಯಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಕಳ್ಳಿಮನಿ, ಉಪಾಧ್ಯಕ್ಷರು, ಗ್ರಾಮಸ್ಥರು, ಆಶಾ ಕಾರ್ಯಕರ್ತರು, ರಮೇಶ ಬಲ್ಲನೂರ, MN ಮೋಟಿಯವರ ಸೇರಿದಂತೆ ಉಪಸ್ಥಿತರಿದ್ದರು. ವರದಿ ಸುರೇಶ್ ಜಾಧವ್, ಹುಬ್ಬಳ್ಳಿ. ಬೆಂಗಳೂರಿನಲ್ಲಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ. ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ. ಹೆಲ್ತ್ ಸೆಂಟರ್ನಲ್ಲಿ ಅಡುಗೆ, ವೃದ್ಧರನ್ನು ನೋಡಿಕೊಳ್ಳುವುದು, ಹೌಸ್ ಕೀಪಿಂಗ್ ಕೆಲಸ, ಹೆಲ್ತ್ ಕೇರ್ ಅಸಿಸ್ಟೆಂಟ್, ನರ್ಸಿಂಗ್ ಕೆಲಸ ಲಭ್ಯವಿದೆ. ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ತಿಂಗಳಿಗೆ 10-25 ಸಾವಿರ ರುವರೆಗೆ ಸಂಬಳವಿರುತ್ತದೆ. ಮೊದಲ 3 ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು. ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬೆಂಗಳೂರಿನಲ್ಲೇ ಉಚಿತವಾಗಿ ಕೆಲಸ ಹೇಳಿಕೊಡಲಾಗುವುದು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸಕ್ಕೆ ವಿದ್ಯಾರ್ಹತೆಗಳು 5ನೇ ತರಗತಿ, 7ನೇ ತರಗತಿ, SSLC ಪಾಸ್ ಅಥವಾ ಫೇಲ್, PUC ಪಾಸ್ ಅಥವಾ ಫೇಲ್ ಆದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ವಯೋಮಿತಿ 18-38 ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 87922646665. ಇನ್ನೊಂದು ಸಂಖ್ಯೆ 87922646765. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ.